Hello my dear friends, once again welcome to Chiru Commerce Classes. Dear friends, today nanu nimige ondu video na yav riti upload madodu andre nimma YouTube channel irutte aa YouTube channel ana create madirithara neevu through Gmail mulaka aa ondu YouTube channel ana ke yav riti nimma video na upload madodu. For example, nee video na record madirithara either laptop inda neevu copy madkondirithara through data cable mobile ge, ಅದರ್ವೈಸ್ ನಿಮ್ಮ ಮೊಬೈಲ್ನಲ್ಲೇ ಏನು ಮಾಡಿರ್ತೀರ ಒಂದು ವೀಡಿಯೋನ ರೆಕಾರ್ಡ್ ಮಾಡಿರ್ತೀರ. ಆ ಒಂದು ವೀಡಿಯೋನ ಅಥವಾ ಲ್ಯಾಪ್ಟಾಪಿಂದ ಟ್ರಾನ್ಸ್ಫರ್ ಮಾಡ್ಕೊಂಡಿರೋಂಥ ಒಂದು ವೀಡಿಯೋನ ಯಾವ ರೀತಿ ನೀವು ಅಪ್ಲೋಡ್ ಮಾಡೋದನ್ನು ನಾನು ಈ ಒಂದು ಆ್ಯಂಡ್ರಾಯ್ಡ್ ಮೊಬೈಲ್ ಮೂಲಕ ಅಥವಾ ನಿಮ್ಮ ಸ್ಮಾರ್ಟ್ಫೋನ್ ಮೂಲಕ ಅಪ್ಲೋಡ್ ಮಾಡೋದನ್ನು ನಾನು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ಒಂದು ನನ್ನ ಒಂದು ಎಕ್ಸಾಂಪಲ್ ಮೂಲಕ ಅಥವಾ ಒಂದು ವೀಡಿಯೋ ಮೂಲಕ. ಹಾಗಾದರೆ ಇದುವರೆಗೂ ಕೂಡ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಪಕ್ಕದಲ್ಲಿ ಕಾಣುತ್ತಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಸ್ನೇಹಿತರೆ. ಹಾಗಾದರೆ ಈಗ ಸ್ಟಾರ್ಟ್ ಮಾಡೋಣ ಯಾವ ರೀತಿ ಒಂದು ವೀಡಿಯೋನ ಅಪ್ಲೋಡ್ ಮಾಡೋದು. ಆಗ ನಾರ್ಮಲಾಗಿ ನಮ್ಮ ವೀಡಿಯೋಗಳಲ್ಲಿರುತ್ತೆ, ಫೈಲ್ ಮ್ಯಾನೇಜರಲ್ಲಿರುತ್ತೆ ಅಥವಾ ಗ್ಯಾಲರಿಯಲ್ಲಿರುತ್ತೆ. ಹಾಗಾದರೆ ನಾನು ಇಲ್ಲೊಂದು ನನ್ನ ಒಂದು ವೀಡಿಯೋಸ್ ಇದಾವೆ, ಇಲ್ಲಿ ಗ್ಯಾಲರಿಯಲ್ಲಿ ಮೇಲ್ಗಡೆ ಕಾಣ್ತಾ ಇದೆ ವೀಡಿಯೋಸ್ ಇದೆ. ಆ ವೀಡಿಯೋಸ್ ಯಾವುದೋ ಒಂದು ಸೆಕೆಂಡ್ ವೀಡಿಯೋ ಇದೆ ನೋಡಿ, 51 ಸೆಕೆಂಡ್ಸ್ ಇದೆ. ಅದು ನಾನು ಯೂಟ್ಯೂಬ್ ಅಪ್ಲೋಡ್ ಮಾಡಿದೆ ಯಾವ ರೀತಿ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಹಾಗಾದ್ರೆ ನಿಮ್ಮ ಗ್ಯಾಲರಿಯಲ್ಲಿರೋಂಥ ವೀಡಿಯೋ ಮೇಲೆ ಲಾಂಗ್ ಪ್ರೆಸ್ಸನ್ನು ಮಾಡಿ ಈ ಥರ ಒಂದು ಸೆಲೆಕ್ಟ್ ಸಿಂಬಲ್ ಬರುತ್ತೆ, ಕೆಳಗಡೆ ಆ್ಯಡ್ ಟು ಆಲ್ಬಮ್ ಅಂತ ಇದೆ, ಸೆಂಡ್ ಅಂತ ಇದೆ, ಡಿಲೀಟ್ ಅಂತ ಇದೆ. ಹಾಗಾದ್ರೆ ನಾನೇನು ಮಾಡ್ತೀನಿ, ಸೆಂಡ್ ಅನ್ನೋ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡ್ತೀನಿ. ಸೆಂಡ್ ಅಂದರೆ ನೋಡಿ, ಈ ಯಾವ ರೀತಿಯಾದರೂ ನೀವು ಅಥವಾ ಈ ಆ್ಯಪ್ ಥ್ರೂ ನೀವು ಯಾರಿಗಾದರೂ ಶೇರ್ ಮಾಡ್ಬೋದು ಅಥವಾ ಸೆಂಡ್ ಮಾಡ್ಬೋದು. ಯಾವುದಿದೆ, ಝೂಮ್ ಆ್ಯಪ್ ಇದೆ ಅಥವಾ ಅದೇ ರೀತಿ ಟಿಕ್ಟಾಕ್ ಇದೆ, ಫೇಸ್ಬುಕ್ಕಲ್ಲಿ ನೀವು ಶೇರ್ ಮಾಡ್ಬೋದು, ಗೂಗಲ್ ಫೋಟೋಸಿಗೆ ಶೇರ್ ಮಾಡ್ಬೋದು, ಡಿಜಿ ಲಾಕರ್ ಶೇರ್ ಮಾಡ್ಬೋದು, ಅದೇ ರೀತಿ ಡ್ರೈವ್ಗೆ ಸೇವ್ ಮಾಡ್ಬೋದು, ಗೂಗಲ್ ಡ್ರೈವ್ಗೆ, ಜಿಮೇಲ್ಗೆ ಮೆಸೇಜ್ ಮೂಲಕ ಶೇರ್ ಮಾಡ್ಬೋದು, ಟೆಲಿಗ್ರಾಮ್, ವಾಟ್ಸಪ್, ಇದೇ ರೀತಿ ಇಲ್ಲಿ ಯೂಟ್ಯೂಬ್ ಅಂತ ಇದೆ. ನಾನು ಯೂಟ್ಯೂಬಲ್ಲಿ ಈಗ ಅಪ್ಲೋಡ್ ಮಾಡಬೇಕಾಗಿರೋದನ್ನ ನಾನು ಯೂಟ್ಯೂಬ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಶೇರ್ ಅದರಲ್ಲಿ ನಾನು ಟೈಟಲನ್ನು ಕೊಡ್ತೀನಿ. ಇಲ್ಲಿ ಆಲ್ರೆಡಿ ಚಿರು vb2012@gmail.com ಚಿರು ಕಾಮರ್ಸ್ ಕ್ಲಾಸಸ್ ಅಂತಿದೆ. ನನ್ನ ಒಂದು ಜಿಮೇಲ್ ಆಲ್ರೆಡಿ ರಿಜಿಸ್ಟರ್ ಮಾಡಿಬಿಟ್ಟು ನಾನು ಒಂದು ಚಾನಲನ್ನು ಕ್ರಿಯೇಟ್ ಮಾಡಿದ್ದೀನಿ. ಸಪೋಸ್ ನೀವು ಕ್ರಿಯೇಟ್ ಮಾಡಿಲ್ಲ ಅಂದರೆ ನೀವು ಕ್ರಿಯೇಟ್ ಮಾಡಿಬಿಟ್ಟು ಇಲ್ಲಿ ಒಂದು ಅಪ್ಲೋಡ್ ಆಪ್ಷನನ್ನು ನೀವು ಬರಬೇಕಾಗುತ್ತೆ, ಥ್ರೂ ಗ್ಯಾಲರಿ ನೀವು ಅಪ್ಲೋಡ್ ಮಾಡ್ಬೋದು. ಇದು ಸಿಂಪಲ್ ಸ್ಟೆಪ್ ಸ್ನೇಹಿತರೆ. ಇಲ್ಲಿ ಟೈಟಲ್ ಅಂತ ಕೇಳ್ತಾರೆ, ಯಾವ ಸಬ್ಜೆಕ್ಟ್ ಮೇಲೆ ನೀವು ವೀಡಿಯೋ ಮಾಡಿದರೆ ಅದನ್ನು ಕೊಡಿ. ಓವರ್ ಸಿಎಂ ಸಬ್ಜೆಕ್ಟ್ ಅಂತ ನಾನು ಟೈಪ್ ಮಾಡ್ತೀನಿ, ಅಥವಾ ನೀವು ಏನು ಅನಿಸುತ್ತೋ ಅದನ್ನು ಕೊಡ್ಬೋದು. ಮ್ಯಾಕ್ಸಿಮಮ್ ನೀವು 100 ವರ್ಡ್ಸಲ್ಲಿ ಕೊಡ್ಬೋದು, 100 ಸೆಂಟೆನ್ಸಸ್ ಆಲ್ಫಾಬೆಟ್ಸಲ್ಲಿ ಕೊಡ್ಬೋದು. ಡಿಸ್ಕ್ರಿಪ್ಷನ್, ಪ್ರಾಬ್ಲಮ್ಸ್ ಆನ್ ಪರ್ ಟೆನ್ CPM ಅಂತ ನಾನು ಕೊಡ್ತೀನಿ. ನಿಮಗೆ ಯಾವ ಟಾಪಿಕ್ ಬಗ್ಗೆ ಮಾಡ್ತೀರೋ ಅದನ್ನು ನೀವು ಕೊಡ್ಬೋದು, ಅಥವಾ ಯಾವುದೋ ಫಂಕ್ಷನ್ ಬಗ್ಗೆ ರೆಕಾರ್ಡ್ ಮಾಡಿರ್ತೀವಿ ಅದ್ರ ಬಗ್ಗೆ ನೀವು ಕೂಡ ಕೊಡ್ಬೋದು. ಇಲ್ಲಿ ಲೊಕೇಶನ್ ಅಂತ ಬರುತ್ತೆ ಕೆಳಗಡೆ, ಲೊಕೇಶನ್ ಕೇಳುತ್ತೆ ನೀವು. ಇಲ್ಲಿ ಇದಕ್ಕಿಂತ ಮುಂಚಿತವಾಗಿ ಪಬ್ಲಿಕ್ ಅಂತ ಕೇಳಿ, ಪಬ್ಲಿಕ್ಗೆ ಶೇರ್ ಮಾಡ್ತೀರ ಅಲ್ಲಿ ಎನಿ ಒನ್ ಕ್ಯಾನ್ ಸರ್ಚ್ ಫಾರ್ ಆ್ಯಂಡ್ ವ್ಯೂ ಮಾಡ್ಬೋದಾ, ಅಥವಾ ಪ್ರೈವೇಟ್ ಅಂದರೆ ನೀವು ಯಾರಿಗೆ ಪ್ರೈವೇಟ್ ಪೀಪಲ್ಸಿಗೆ ಫ್ರೆಂಡ್ಸಿಗೆ ಮಾತ್ರ ನೀವು ಶೇರ್ ಮಾಡ್ಬೋದು. ಹಾಗಾದರೆ ಪಬ್ಲಿಕ್ ನಾನು ತಗೊಂಡಿದ್ದೀನಿ. ಲೊಕೇಶನ್ ಅಂತ ಬಂದರೆ ನೀವು ಯಾವ ಪ್ಲೇಸಲ್ಲಿ ಇದ್ದಾರೆ ಆ ಪ್ಲೇಸ್ ಕೊಡ್ಬೋದು, ಯಾವ ತಾಲೂಕಲ್ಲಿದ್ದಾರೆ ಅಥವಾ ಯಾವ ಡಿಸ್ಟಿಕಲ್ಲಿದ್ದಾರೆ ಅಥವಾ ಯಾವ ಸ್ಟೇಟಲ್ಲಿ, ಇಂಡಿಯಾ ಯಾವ ಕಂಟ್ರಿಯಲ್ಲಿದ್ದಾರೆ ಅದು ನೀವು ಕಂಟ್ರಿ ಕೊಟ್ಟರೆ ಸಾಕು. ಕರ್ನಾಟಕ ಅಂತ ಕೊಟ್ಟಿದ್ದೀನಿ. ಈ ಥರ ಏನು ಮಾಡಿದ್ದೀನಿ, ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನನ್ನ ಒಂದು ಜಿಮೇಲ್ ಅಕೌಂಟ್ ತೋರಿಸ್ತಾ ಇದೆ, ಓವರ್ ಸೇಮ್ ಸಬ್ಜೆಕ್ಟ್ ಟೈಟಲ್ ಅಂತ ಕೊಟ್ಟಿದ್ದೀನಿ. ಡಿಸ್ಕ್ರಿಪ್ಷನ್, ಈ ಡಿಸ್ಕ್ರಿಪ್ಷನ್ ನೀವು ಯಾವುದೋ ಪ್ರೀವಿಯಸ್ ವೀಡಿಯೋ ಮಾಡಿದರೆ ಏನಾದರೂ ನೀವು ಟೈಟಲ್ ಏನು ಎಕ್ಸ್ಪ್ಲೈನ್ ಮಾಡಿದ್ರೆ ಅಥವಾ ಲಿಂಕ್ ಆಗ್ತೀರ ಅಂತಂದರೆ ಎಲ್ಲದನ್ನೂ ಕೂಡ ನೀವು ಮಾಡ್ಬೋದು. ಎಷ್ಟು ಅಲ್ಲಿ ಯಾವುದೇ ರೀತಿ ಆಲ್ಫಾಬೆಟ್ಸಿಗೆ ಅಥವಾ ವರ್ಡ್ಸಿಗೆ ಲಿಮಿಟೇಷನ್ಸ್ ಇರೋದಿಲ್ಲ. ಪಬ್ಲಿಕ್ ಶೇರಿಂಗ್ ಕೊಟ್ಟಿದ್ದೇನೆ, ಪ್ರೈವೇಸಿ ಇಲ್ಲ ವೈಸು. ಲೊಕೇಶನ್ ಬಂದುಬಿಟ್ಟು ಕರ್ನಾಟಕ ಅಂತ ಕೊಟ್ಟಿದೆ, ಇಂಡಿಯಾ ನಿಮ್ಮ ಊರಿಗೆ ಕೊಡ್ಬೋದು, ಏನಾದರೂ ಕೊಡ್ಬೋದು. ಅದರ್ವೈಸ್ ನೀವು ಅಲ್ಲೇ ಗೂಗಲ್ ಸರ್ಚ್ ಮಾಡಿ ಅಂದರೆ ಗೂಗಲ್ ಮ್ಯಾಪ್ ಆನ್ ಮಾಡಿದರೆ ಸರ್ಚ್ ಮಾಡುತ್ತೆ. ಅದೇ ರೀತಿ ಲಾಸ್ಟಿಗೆ ರೈಟ್ ಕಾರ್ನರ್ ಮೇಲೆ ಟಾಪ್ ರೈಟ್ ಕಾರ್ನರಲ್ಲಿ ಒಂದು ಆರೋ ಮಾರ್ಕ್ ಕಾಣ್ತಾ ಇದೆ, ಅದನ್ನು ನೀವು ಪ್ರೆಸ್ ಮಾಡಿದರೆ ಪೋಸ್ಟ್ ಅಥವಾ ಪಬ್ಲಿಷ್ ಆಗುತ್ತೆ ಜಿಮೇಲ್ ಯೂಟ್ಯೂಬ್ ಚಾನಲ್ಗೆ, ನಿಮ್ಮ ಒಂದು ವೀಡಿಯೋ ಅಪ್ಲೋಡ್ ಆಗೋದಕ್ಕೆ ತಗೊಳುತ್ತೆ, ಅಪ್ಲೋಡಿಂಗ್ ಅಂತ ಬರುತ್ತೆ. ಈ ರೀತಿ ಅಪ್ಲೋಡಿಂಗ್ ಅಂತ ಬಂದಾಗ ಅದು ಟೈಮ್ ತಗೊಳುತ್ತೆ. ಫಾರ್ ಎಕ್ಸಾಂಪಲ್ ಡಿಪೆಂಡ್ ಅಪ್ ಆನ್ ಯುವರ್ ವೀಡಿಯೋ. ಫಾರ್ ಎಕ್ಸಾಂಪಲ್ 15 ಮಿನಿಟ್ಸ್ ಮಾಡಿದರೆ ನೆಟ್ ಫಾಸ್ಟ್ ಇದೆ ಅಂದರೆ 20-30 ಮಿನಿಟ್ಸಲ್ಲಿ ಅಪ್ಲೋಡ್ ಆಗುತ್ತೆ. ಆಮೇಲೆ ನೀವು ಅದನ್ನು ವೀಡಿಯೋನ ವಾಚ್ ಮಾಡ್ಬೋದು, ಶೇರ್ ಮಾಡ್ಬೋದು ಸ್ನೇಹಿತರೆ. ಹಾಗಾದರೆ ಇಲ್ಲಿ ನೋಡಿ 0% ಅಪ್ಲೋಡ್, ಅದಕ್ಕೆ 1% ಅಪ್ಲೋಡ್. ಈ ಥರ ಅದು ಅಪ್ಲೋಡ್ ಆಗಿ ಕಂಪ್ಲೀಟ್ ಆದಮೇಲೆ 100% ಅಪ್ಲೋಡೆಡ್ ರೆಡಿ ಟು ವಾಚ್ ಅಂತ ಬರುತ್ತೆ. ಅಲ್ಲಿವರೆಗೂ ವೇಟ್ ಮಾಡಬೇಕಾಗುತ್ತೆ, ಡಿಪೆಂಡ್ ಅಪಾನ್ ಇಂಟರ್ನೆಟ್ ಫಾಸ್ಟ್ ಯಾವ ಥರ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಫಾಸ್ಟಾಗಿ ಒಂದ್ಸರಿ 100% ಕಂಪ್ಲೀಟ್ ಆದಮೇಲೆ ನೀವೇನು ಮಾಡ್ಬೋದು, ರೆಡಿ ಟು ವ್ಯೂ ಅಂತ ಬರುತ್ತೆ. ರೆಡಿ ಟು ವ್ಯೂ ಅಂತ ಬಂದರೆ ಒಂದು ಬೇರೆ ವೀಡಿಯೋನ ತೋರಿಸ್ತಾ ಇದ್ದೀನಿ. ಈ ಥರ ಒಂದು ವೀಡಿಯೋ ಓಪನ್ ಆಗುತ್ತೆ. ಓಪನ್ ಆದಮೇಲೆ ನಿಮಗೆಲ್ಲ ಡೀಟೇಲ್ಸ್ ಬರುತ್ತೆ. ನೀವೇನು ಟೈಟಲ್ ಕೊಟ್ಟಿದ್ರೆ, ಡಿಸ್ಕ್ರಿಪ್ಷನ್ ಕೊಟ್ಟಿದ್ರೆ, ಇಲ್ಲಿ ಡಿಸ್ಕ್ರಿಪ್ಷನ್ ಕಾಲಮಲ್ಲಿ ಡಿಸ್ಕ್ರಿಪ್ಷನ್ ಎಲ್ಲ ಕೆಳಗಡೆ ಲಿಂಕ್ ಮಾಡುತ್ತೆ, ಅದನ್ನೆಲ್ಲ ಕೂಡ ನೀವು ತೋರಿಸ್ಬೋದು. ಅದೇ ರೀತಿ ನನ್ನ ಚಾನಲ್ ಎಷ್ಟು ಜನ ಸಬ್ಸ್ಕ್ರೈಬರ್ ಮಾಡಿದರೆ, 648 ಮೆಂಬರ್ಸ್ ಸಬ್ಸ್ಕ್ರೈಬ್ ಮಾಡಿದರೆ, 132 ಆಲ್ರೆಡಿ ವ್ಯೂಸ್ ಆಗಿದೆ ಈ ಒಂದು ವೀಡಿಯೋ. ಇದೆಲ್ಲ ಕೂಡ ಡೀಟೇಲ್ಸನ್ನು ನಿಮಗೆ ಅಲ್ಲಿ ನೋಡ್ಬೋದು. ಇಲ್ಲಿ ಮಧ್ಯದಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಇದು ಲೈಕು ಡಿಸ್ಲೈಕು, ಅದೇ ಥರ ಶೇರ್. ಶೇರ್ ಆಪ್ಷನಲ್ಲಿ ನಿಮಗೆ ಮತ್ತೆ ಇಲ್ಲಿ ಡಿಫ್ರೆಂಟ್ ಆಪ್ಷನ್ಸ್ ಸಿಗುತ್ತೆ. ನಾನೇನು ಮಾಡ್ತೀನಿ, ಇದರ್ ನೀವು ಕಾಪಿಯನ್ನು ಲಿಂಕನ್ನು ಕಾಪಿ ಮಾಡ್ಕೊಂಡು
ನೀವು ಜಿಮೇಲ್, ವಾಟ್ಸಪ್ ಅಥವಾ ಸೋಷಲ್ ಮೀಡಿಯಾಸ್, ಫೇಸ್ಬುಕ್ ಮೂಲಕ ನೀವು ಶೇರ್ ಮಾಡ್ಬೋದು. ನಾನು ವಾಟ್ಸಪ್ ಮೂಲಕ ಶೇರ್ ಮಾಡ್ತೀನಿ, ನಮ್ಮ ಫ್ರೆಂಡಿಗೊಬ್ಬರಿಗೆ ಶೇರ್ ಮಾಡ್ತೀನಿ. ನೋಡಿ, ಆಕಾಶ್ ಅಂತೇಳಿ ಅವರಿಗೆ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಫಾರ್ವರ್ಡ್ ಮಾಡಿದರೆ ಅವರಿಗೆ ಒಂದು ಲಿಂಕ್ ಹೋಗುತ್ತೆ. ಆಯಿತಾ ಸ್ನೇಹಿತರೆ, ಈ ಒಂದು ಲಿಂಕನ್ನು ನೀವೇನು ಮಾಡ್ಬೋದು, ಫಾರ್ವರ್ಡ್ ಮಾಡ್ತೀರ, ಸೆಂಡ್ ಕೊಟ್ಟರೆ ಈ ಲಿಂಕನ್ನು ಮತ್ತೆ ನೀವು ಕಾಪಿ ಮಾಡ್ಕೊಂಡ್ಬಿಟ್ಟು ಏನು ಮಾಡ್ಬೋದು, ಬೇರೆ ಯಾರಿಗೆ ಬೇಕೋ, ಯಾರಿಗೆ ನಿಮ್ಮ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ ಅಥವಾ ಸ್ಟೂಡೆಂಟ್ಸಿಗೆ ಅಥವಾ ಎಲ್ಲರಿಗೂ ಕೂಡ ನೀವು ಶೇರ್ ಮಾಡ್ತಾ ಹೋಗ್ಬೋದು. ಗೊತ್ತಾಗ್ತಿದ್ದಾನೆ? ಇದನ್ನು ಅವ್ರು ಎಷ್ಟು ಜನ ವ್ಯೂ ಮಾಡ್ತಾರೆ ಅದರಲ್ಲೂ ಕೂಡ ಇಲ್ಲೇ ನಿಮಗೆ ಡೀಟೇಲ್ಸ್ ಬರ್ತಾ ಹೋಗುತ್ತೆ. ಎಷ್ಟು ವ್ಯೂಸ್ ಆಗಿದೆ, ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಮ ಚಾನಲನ್ನು, ಎಲ್ಲದೂ ಕೂಡ ಡೀಟೇಲ್ಸ್ ಬರ್ತಾ ಹೋಗುತ್ತೆ ಸ್ನೇಹಿತರೆ. ಇದು ಓವರಾಲ್ ಆಗಿ ಏನಂದರೆ ವೀಡಿಯೋನ ಯಾವ ರೀತಿ ಆ್ಯಂಡ್ರಾಯ್ಡ್ ಫೋನ್ ಅಥವಾ ಸ್ಮಾರ್ಟ್ ಫೋನನ್ನು ಬಳಸಿಬಿಟ್ಟು ಅಪ್ಲೋಡ್ ಮಾಡುವುದು, ಮತ್ತು ಇದನ್ನು ನೀವು ಅಪ್ಲೋಡ್ ಮಾಡಬೇಕು, ಇದೆಲ್ಲ ಪ್ರೊಸೆಸ್ಸಿಗೆ ಇಂಟರ್ನೆಟ್ಟು ಕಂಪಲ್ಸರಿ ಇರಲೇಬೇಕಾಗುತ್ತೆ. ಆನ್ ಮೋಡಲ್ಲಿ ಇಟ್ಬಿಟ್ಟು ನೀವೆಲ್ಲ ಪ್ರೊಸೀಜರ್ನ ಮಾಡಿ ಅಪ್ಲೋಡ್ ಮಾಡಬೇಕು. ಒಂದ್ಸರಿ ಇದು ಅಪ್ಲೋಡ್ ಆಗಿರೋ ವೀಡಿಯೋನ ನೀವು ಈಸಿಯಾಗಿ ಥ್ರೂ ಸೋಷಿಯಲ್ ಮೀಡಿಯಾಸ್, ವಾಟ್ಸಪ್, ಗೂಗಲ್ ಅಥವಾ ಜಿಮೇಲ್ ಮೂಲಕ ಅಥವಾ ವಾಟ್ಸಪ್ ಮೂಲಕ ಅಥವಾ ಫೇಸ್ಬುಕ್ ಮೂಲಕ, ಟ್ವಿಟರ್ ಮೂಲಕ, ಈ ಥರ ಅದರ್ ಮೀಡಿಯಾಸ್ ಮೂಲಕ ನೀವೇನು ಮಾಡ್ಬೋದು, ಈಸಿಯಾಗಿ ಈ ಒಂದು ವೀಡಿಯೋ ಲಿಂಕನ್ನು ಶೇರ್ ಮಾಡಿದ್ರೆ ಜಸ್ಟ್ ಅವ್ರು ಎಲ್ಲೇ ಕೂತ್ಕೊಂಡ್ಬಿಟ್ಟು ನಿಮ್ಮ ಫ್ರೆಂಡ್ಸ್ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು, ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಈಸಿಯಾಗಿ ವಾಚ್ ಮಾಡ್ಬೋದು ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಒನ್ಸ್ ಅಗೇನ್ ಐ ಆಮ್ ರಿಕ್ವೆಸ್ಟಿಂಗ್ ಯು ಟು, ಇಫ್ ಯು ನಾಟ್ ಎಟ್ ಸಬ್ಸ್ಕ್ರೈಬ್ ಮೈ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಪ್ರೆಸ್ ಆನ್ ಬೆಲ್ ಐಕಾನ್ ಆ್ಯಂಡ್ ಆಲ್ಸೋ